ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮಾರ್ವಿ. ನೀವೇನಾದರೂ ಓಲಾ ಎಲೆಕ್ಟ್ರಿಕಲ್ ಗಾಡಿ ತೊಗೊಬೇಕು ಅಂತಿದ್ದು, ರೇಂಜ್ಗೆ ಎಷ್ಟೆಲ್ಲ ಬರುತ್ತೆ ಅಂತ ರಿಸರ್ಚ್ ಮಾಡ್ತಿದ್ದು, ಅದರಲ್ಲೇನಾದರೂ ನಿಮಗೆ ಓಲಾ ವೆಬ್ಸೈಟು ಮತ್ತು ಟ್ವಿಟರಲ್ಲೆಲ್ಲ 403 ರೇಂಜು ಮತ್ತು 395 ಇಲ್ಲ 364 ರೇಂಜ್ ಎಲ್ಲ ಬಂದಿದೆ ಅಂತ ನೋಡ್ಬಿಟ್ಟು ನೀವೇನಾರ ಗಾಡಿ ತೊಗೊಂಡು ಅಷ್ಟೊಂದೆಲ್ಲ ನಮಗೂ ರೇಂಜ್ ಬರುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ಸಾಧ್ಯ ಇಲ್ಲ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಬಿಡಿ. ಏನಕ್ಕೆ ಹೇಳಿದೆ ಅಂತ ನಾನು ಮುಂದೆ ಹೇಳ್ತೀನಿ ಸ್ನೇಹಿತರೆ. ಸುಮಾರು ನಂತರ 8 ತಿಂಗಳಿಂದ ಓಲಾ ಗಾಡಿ ಇದೆ, ಓಲಾ S1 ಪ್ರೋ ಇದೆ, 8 ತಿಂಗಳಿಂದ ಇದೆ ನನ್ನ ಹತ್ರ. ನಾನು ಓಲಾ S1 ಪ್ರೋನ ಸುಮಾರು 11,000 ಹೆಚ್ಚು ಕಿಲೋಮೀಟ್ರ್ ಓಡಿಸಿದ್ದೀನಿ. ಹೌದು, 8 ತಿಂಗಳೊಳಗೆ 11,000 ಹೆಚ್ಚು ಕಿಲೋಮೀಟ್ರ್ ಓಡಿಸಿದ್ದೀನಿ. ಸೊ ಗಾಡಿಯಲ್ಲಂತೂ ಯಾವುದೇ ಸಮಸ್ಯೆ ನನಗೆ ಇದುವರೆಗೂ ಬಂದಿಲ್ಲ. ಹಾಗಾದರೆ ನಿಮಗೂ 400 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ಗಾಡಿ ರೇಂಜ್ ಸಿಗ್ತಾ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಸೊ ಚಾನ್ಸೇ ಇಲ್ಲ. ಸೊ ನೀವು 40 ಕಿಲೋಮೀಟ್ರ್ ಇಲ್ಲ 30 ಕಿಲೋಮೀಟ್ರ್ ಗಾಡಿ ಅವರೇಜ್ ಸ್ಪೀಡಲ್ಲಿ ಓಡಿಸಿದ್ರು ನಿಮ್ಗೆ ಅಷ್ಟು ಬರಲ್ಲ. ಸೊ 20 ಕಿಲೋಮೀಟ್ರಲ್ಲಿ ಓಡಿಸಿದ್ರು ಏನಾರು ಟ್ರೈ ಮಾಡದೆ ಬರುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ. ನಾನು ಇದುವರೆಗೂ ಟ್ರೈ ಮಾಡಿಲ್ಲ, ಅದನ್ನು ಬರೋ ಚಾನ್ಸಸ್ ತುಂಬ ಕಡಿಮೆ ಇದೆ. ತುಂಬ ಓಲಾ ಗಾಡಿ ತೊಗೊಂಡಿರೋರು ನಮಗೆ ಇನ್ನೂ ರೇಂಜ್ಗಳೇ ಬರ್ತಾ ಇಲ್ಲ, ಅವ್ರು ಈವನ್ ಪ್ರಾಮಿಸ್ ಮಾಡಿರೋ ರೇಂಜು ಬರ್ತಿಲ್ಲ ಅಂತ ತುಂಬ ಕಂಪ್ಲೇಂಟ್ ಬರೋದು ನಾನು ತುಂಬ ವೀಡಿಯೋಗಳಲ್ಲೇ ನನ್ನ ಚಾನಲಲ್ಲೇ ನೀವು ನೋಡ್ಬೋದು, ಕಾಮೆಂಟ್ಗಳೆಲ್ಲ ಇರುತ್ತೆ. ಸೊ ಹೆಂಗೆ ಗಾಡಿನ ರೈಡ್ ಮಾಡಬೇಕು ಅಂತ. ಸೊ ಒಂದು ಎಲೆಕ್ಟ್ರಿಕಲ್ ಗಾಡಿ ಓಡಿಸ್ಬೇಕು ಅಂದರೆ ಅದಕ್ಕೆ ಸಖತ್ತು ಬೇರೆಯೇ ಇರುತ್ತೆ. ಸೊ ಒಂದು ಪೆಟ್ರೋಲ್ ICE ಗಾಡಿ ಓಡಿಸೋ ರೀತಿ ಅಲ್ಲ. ಸೊ ಅವರು ಹೇಳ್ತಾರೆ ನಿಮಗೊಂದು 135 ಕಿಲೋಮೀಟ್ರ್ ನಾರ್ಮಲ್ ಮಾಡಲ್ಲಿ ರೇಂಜ್ ಸಿಗುತ್ತೆ ಅಂತ. ಸೊ ಅದಕ್ಕೆ ನಿಮ್ಮ ವೆಯ್ಟು ಮತ್ತು ನೀವು ಓಡಿಸೋ ಸ್ಪೀಡು, ಅವರೇಜ್ ಸ್ಪೀಡು ಮತ್ತು ರೋಡ್ ಕಂಡೀಷನ್ನು ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ನಾರ್ಮಲ್ ಸ್ಪೀಡು 80 ಕಿಲೋಮೀಟ್ರ್ ಇದೆ, ನಾರ್ಮಲ್ ಮೋಡಲ್ಲಿ ಟಾಪ್ ಸ್ಪೀಡ್ ಬಂದು 80 ಕಿಲೋಮೀಟ್ರ್ ಇದೆ. ನೀವು 80 ಕಿಲೋಮೀಟ್ರ್ ಸ್ಪೀಡಲ್ಲೇ ಏನಾದ್ರು ಗಾಡಿ ಓಡಿಸೋ ಅಂದರೆ ಖಂಡಿತ ನಿಮ್ಗೆ 100 ಕಿಲೋಮೀಟ್ರ್ ರೇಂಜ್ ಬಂದುಬಿಟ್ರೆ ದೊಡ್ಡ ವಿಷಯ. ಸೊ ನೀವೇನಾದ್ರು 40 ಕಿಲೋಮೀಟ್ರ್ ಒಂದು 50 ಕಿಲೋಮೀಟ್ರ್ ರೇಂಜ್ ಮೇಂಟೈನ್ ಮಾಡಿದ್ರೆ ನೀವು 135 ಕಿಲೋಮೀಟ್ರ್ ತೊಗೊಬೋದು. ಸೊ ಈಕೋ ಮೋಡಲ್ಲಿ ಇನ್ನೊಂದು 20 ಕಿಲೋಮೀಟ್ರ್ ಎಕ್ಸ್ಟ್ರಾ ಸಿಗ್ಬೋದು. ಸೊ ಇನ್ನೂ ಸ್ಪೀಡ್ ಏನಾದರೂ ನೀವು ಅವರೇಜ್ ಸ್ಪೀಡ್ ಒಂದು 30 ಕಿಲೋಮೀಟ್ರ್ ಮಾಡ್ತೀರಾ ಅಂದರೆ ಹತ್ತಿರ 180 ಹೋಗ್ಬೋದು ಅಷ್ಟೇ. ಸೊ ಅದಕ್ಕಿಂತ ಎಕ್ಸ್ಟ್ರಾ ಸಿಗುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಓಲಾ ಸ್ಕೂಟರ್ ರೋಡಿಗೆ ಬಂದು ಸುಮಾರು 1.5 ವರ್ಷ ಆಯಿತು, ಇವಾಗ ಯಾಕೆ ಗುರು ಹೇಳ್ತಾ ಇದೆಯಾ ಈ ಮ್ಯಾಟ್ರನ್ನೆಲ್ಲ ನಮಗೂ ಗೊತ್ತು. ನಾವು ರಿವ್ಯೂವಲ್ಲಿ ತಿಳ್ಕೊಂಡಿವಿ ನಮ್ಮ ಹತ್ರನೂ ಗಾಡಿ ಇದೆ ಅಂತ ನೀವು ಅನ್ಕೋಬೋದು. ಸೊ ಖಂಡಿತ ನಿಮ್ಮ ಹತ್ರನೂ ಗಾಡಿ ಇರ್ಬೋದು, ಇಲ್ಲ ನೀವು ರಿಸರ್ಚ್ ಮಾಡಿರ್ಬೋದು, ರೇಂಜ್ ಬಗ್ಗೆ ತಿಳ್ಕೊಂಡಿರ್ಬೋದು, ಇಲ್ಲ ನನ್ನ ವೀಡಿಯೋಗಳೇ ಸುಮಾರು ನೋಡಿರ್ಬೋದು. ನೀವೇನಾದರೂ ಓಲಾ ವೆಬ್ಸೈಟ್ನ ಅಥವಾ ಟ್ವಿಟ್ಟರ್ನ ಫಾಲೋ ಮಾಡ್ತಿದ್ರೆ ನೋಡ್ತಿದ್ರೆ ನಿಮಗೊಂದು ಐಡಿಯಾ ಇರುತ್ತೆ. ಏನಂದರೆ ಇವಾಗ ಸ್ವಲ್ಪ ದಿವಸದಿಂದ ಒಂದು ಕಾಂಟೆಸ್ಟನ್ನು ಆರ್ಗನೈಸ್ ಮಾಡಿದರು ಓಲಾ ಕಡೆಯಿಂದ. ಸೊ ಎಷ್ಟು ಒಂದು ಸಿಂಗಲ್ ಚಾರ್ಜಲ್ಲಿ ಎಷ್ಟು ದೂರ ನೀವು ಟ್ರಾವೆಲ್ ಮಾಡ್ತೀರಾ ನಿಮ್ಮ ಓಲಾ ಸ್ಕೂಟರ್ಲಿ ಅಂತ. ಹ್ಯಾಶ್ಟ್ಯಾಗ್ ಎಂಡ್ ಐಸೈಡ್ಸ್ ಅವಾರ್ಡ್ ಅಂತೇಳಿ ಇದು ಸ್ಪರ್ಧೆ ಹೆಸರು. ಸೊ ಇದರಲ್ಲಿ ನೀವು ಎಷ್ಟು ದೂರ ಒಂದು ಸಿಂಗಲ್ ಚಾರ್ಜರ್ಲ್ಲಿ ಹೋಗ್ತೀರಾ ಅಂತೇಳಿ ಒಂದು ಕಾಂಟೆಸ್ಟ್ ಆರ್ಗನೈಸ್ ಮಾಡಿದರು. ಸೊ ಅದನ್ನು ಒಂದಷ್ಟು ದಿನದೊಳಗೆ ನೀವು ಫೋಟೋ ತೆಗೆದಾಕಬೇಕು ಅಂತ. ಈ ಸ್ಪರ್ಧೆಗೆ ತುಂಬ ಜನ ತಮ್ಮ ಲಾಂಗೆಸ್ಟ್ ರೇಂಜ್ ಏನಿತ್ತು ಅದನ್ನು ಫೋಟೋಗಳೆಲ್ಲ ತೆಗೆದು ಟ್ವಿಟ್ ಮಾಡಿದರು. ಸೊ ಅದರಲ್ಲಿ ವಿನ್ನರ್ಗಳು ಯಾರು ಅಂತ ಮತ್ತೆ ಅನೌನ್ಸ್ ಮಾಡಿದ್ದಾರೆ. ಅನೌನ್ಸ್ ಮಾಡಿದ್ದು ನೋಡಿ ನಾನೇ ಗಾಬರಿ, ಕಾಂಡ್ ಗಾಬರಿ ಅಂತಾರಲ್ಲ. ಸೊ ಆ ರೀತಿ ಆಗಿಬಿಟ್ಟೆ. 403 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇರೋ ಸ್ನೇಹಿತರೆ, ನಿಜವಾಗ್ಲೂ ಅದೆಲ್ಲ ಚಾನ್ಸ್ ಇದೆಯಾ ಅಂದರೆ ಖಂಡಿತ ಇಲ್ಲ. ಸೊ ಓಲಾದವರೆಲ್ಲ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ಹಾಕಿದ್ದೀರಾ ಅಂತ ಡೌಟು. ಯಾಕಂದ್ರೆ ಗಾಡೀಲಿ GPS ಎಲ್ಲನೂ ಪ್ರತಿಯೊಂದು ಇದೆ ಟ್ರ್ಯಾಕ್ ಮಾಡೋಕ್ಕೆ, ಮತ್ತು ನೀವು ಎಷ್ಟಲ್ಲಿ ಚಾರ್ಜ್ ಮಾಡಿದ್ದೀರಾ ಅಂತಲೂ ಗೊತ್ತಾಗ್ಬಿಡುತ್ತೆ. ಒಬ್ರದ್ದು 403 ಇದೆ, ಇನ್ನೊಬ್ರದ್ದು 395 ಇದೆ, ಇನ್ನೊಬ್ರದ್ದು 364 ಇದೆ. ಇದೆಲ್ಲ ನೋಡ್ತಿದ್ರೆ ಆಶ್ಚರ್ಯ ಆಗ್ತದೆ. ಸೊ ಇಷ್ಟೆಲ್ಲ ರೇಂಜ್ ಬರೋ ಕಾರ್ಗಳನ್ನು ಇನ್ನೂ ರೋಡಲ್ಲಿ ಬರ್ತಾ ಇಲ್ಲ. ಸೊ ರೇಂಜ್ಗಳು ಹೇಳ್ತಾರೆ ಆ ರೇಂಜ್ ಬರೋದು 500-600 ಹೇಳ್ತಾರೆ, ಅದು ಬರೋದು 350-400 ಕಾರಲ್ಲೇ ಬರ್ತಾ ಇದೆ. ಒಂದು ಸ್ಕೂಟ್ರಲ್ಲಿ ಇಷ್ಟೆಲ್ಲ ರೇಂಜು ಚಾನ್ಸೇ ಇಲ್ಲ. ಏನೋ ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ ಒಂದು 220-230 ರೇಂಜ್ನ ಓಲಾ ಗಾಡಿಗೆ ಖಂಡಿತ ತೊಗೊಬೋದು. ಅಷ್ಟು ರೇಂಜ್ ತೊಗೊಳಕ್ಕೆ ನೀವು ಗಂಟೆಗೆ ಒಂದು 20-25 ಕಿಲೋಮೀಟ್ರ್ ಅವರೇಜ್ ಸ್ಪೀಡಲ್ಲಿ ಓಡಿಸಿದ್ರೆ ಮಾತ್ರ ಅಷ್ಟು ರೇಂಜ್ ಸಿಗುತ್ತೆ. ಸೊ ಅದು ಫ್ಲ್ಯಾಟ್ ರೋಡಲ್ಲಿ. ಸೊ ಅಲ್ಲೂ ನೀವೇನಾದ್ರೂ ಹಿಲ್ ಸ್ಟೇಷನು ಈ ಥರ ಜಾಗದಲ್ಲಿದ್ದರೆ ಇದನ್ನೆಲ್ಲ ಟ್ರೈ ಮಾಡೋಕ್ಕೆ ಆಗಲ್ಲ. ನಿಜವಾಗ್ಲೂ ಅವರೆಲ್ಲ ಸಿಂಗಲ್ ಚಾರ್ಜರ್ಲ್ಲಿ ಅಷ್ಟೆಲ್ಲ ರೈಡ್ ಮಾಡಿದ್ರೆ ಅನ್ನೋದು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಒಂದು ಏನಾದ್ರು ಚಾನ್ಸ್ ಇರುತ್ತೆ, ಏನು ಮಾಡಿರುತ್ತೆ ಅಂದರೆ ಯಾವ್ದಾರ ಒಂದು ಟಾಟಾ ಏಸ್ ಗಾಡಿ ತೊಗೊಂಡಿರ್ತಾರೆ, ತೊಗೊಂಡು ಗಾಡಿನ ಓಲಾ ಗಾಡಿನ ಅದಕ್ಕೆ ಲೋಡ್ ಮಾಡಿರ್ತಾರೆ, ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಟಾಟಾ ಏಸ್ನ ನಡೆಯಪ್ಪ ನೀನು ಅಂತಂದ್ಬಿಟ್ಟು ಮೇಲೆ ಕುತ್ಕೊಂಡು ಥ್ರಾಟಲ್ ತಿರುಗಿಸ್ತಾ ಇರ್ತಾರೆ. ಏನಕ್ಕಂದರೆ ಗಾಡೀಲಿ ನಿಮಗೆ GPS ಇದೆ, ಸೊ ಟ್ರ್ಯಾಕ್ ಮಾಡೇ ಮಾಡ್ತಾರೆ ಓಲಾದವರು, ಅದನ್ನೆಲ್ಲ ಚೆಕ್ ಮಾಡೇ ಮಾಡ್ತಾರೆ. ಸೊ ಆಪ್ಷನ್ ಎಲ್ಲ ಇದೆ, ಜೊತೆಗೆ ಸಿಂಗಲ್ ಚಾರ್ಜಿಂಗ್ ಎಲ್ಲ. ಸೊ ಆ ರೀತಿ ಏನಾದರೂ ಮಾಡಿರಬೇಕು, ಇಲ್ಲಾಂದರೆ ಯಾವುದಕ್ಕಾದ್ರೂ ಗಾಡಿಗೆ ಹಗ್ಗ ಕಟ್ಬಿಟ್ಟು ಎಳ್ಕೊಂಡು ಹೋಗಿರ್ಬೇಕು. ಸೊ ಅದು ಬಿಟ್ಬಿಟ್ರೆ ಈ ರೀತಿ ಎಲ್ಲ ರೇಂಜ್ ಬರುತ್ತೆ ಅನ್ನೋ ಚಾನ್ಸೇ ಇಲ್ಲ. ಸೊ 400-400 ಕಿಲೋಮೀಟ್ರ್ ಫುಲ್ ಡೌನ್ ಇಲ್ಲರೋಂಥ ಜಾಗಗಳು ನಮ್ಮ ದೇಶದಲ್ಲಂತೂ ಇದೆ ಅನ್ನೋದಂತೂ ನನಗಂತೂ ಗ್ಯಾರಂಟಿ ಇಲ್ಲ. ಅದು ಏನು ಮಾಡಿದ್ರೆ ನಿಜವಾಗ್ಲೂ ದೇವ್ರಿಗೆ ಗೊತ್ತು. ಅದು ಖಂಡಿತ ಅಂತೂ ಇವ್ರು 3 ಜನಕ್ಕೂ ಪ್ರೈಸ್ ಅಂತೂ ಮಿಸ್ಸೇ ಇಲ್ಲ. ಸೊ ಒಂದು ಓಲಾ ಗಾಡಿ ಸಿಕ್ಕಿದ್ರೂ ಆಶ್ಚರ್ಯ ಇಲ್ಲ ಅವ್ರಿಗೆ. ಸೊ ಓಲಾ ಗಾಡಿನ ಫ್ರೀಯಾಗಿ ಕೊಡೋದ್ರಲ್ಲಿ ನಮ್ಮ ಓಲಾ ಕಂಪ್ನಿಯವರು ಯಾವತ್ತೂ ಹಿಂದೆ ಬಿದ್ದೇ ಇಲ್ಲ. ಸ್ಕ್ರೀನ್ ಮೇಲೆ ಆಗ್ತಾಯಿದೆ ನೋಡಿ. ಸೊ ಓಲಾದವರೇ ಟ್ವಿಟ್ ಮಾಡಿರೋದು ವಿನ್ನರ್ಸ್ಗಳು ಯಾರು ಅಂತ 3 ಜನನ.
ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. 11,000 ಕಿಲೋಮೀಟರ್ ಓಡಿಸಿ ನನಗೆ ಯಾವತ್ತೂ ಆ ರೀತಿ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ 200 ಕಿಲೋಮೀಟರ್ ರೇಂಜ್ ಮಾಡೋದಷ್ಟೇ. ಸೊ ನನ್ನ ಬಾಡಿ ವೇಟು ಅದೆಲ್ಲ ಹೋದರೆ ಇನ್ನೊಂದು 30-40 ಕಿಲೋಮೀಟರ್ ಎಕ್ಸ್ಟ್ರಾ ಅಚೀವ್ ಮಾಡ್ಕೋಬೋದು. ಅದು ಹೇಳಿದ್ನಲ್ವ, ಅವರೇಜ್ ಸ್ಪೀಡ್ ತುಂಬ ಕಡಿಮೆ ಇರಬೇಕು. ಈ ಥರ ಎಲ್ಲ ನಂಬಿ ನೀವು 400 ಕಿಲೋಮೀಟರ್ ರೇಂಜ್ ಎಲ್ಲ ಬರುತ್ತೆ. ಸೊ 300 ಕಿಲೋಮೀಟರ್ 400 ಕಿಲೋಮೀಟರ್ ಓಲಾದಲ್ಲಿ ನಾವು ರೇಂಜ್ ತೊಗೊಬೋದು ಅಂತೇಳಿ ಗಾಡಿ ಏನಾರು ತೊಗೋಬೇಕು ಅಂತ ಏನಾರು ಡಿಸೈಡ್ ಮಾಡಿದ್ರೆ ಖಂಡಿತ ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಸೊ ಸಖತ್ ಡಿಸಪಾಯಿಂಟ್ ಆಗಿಬಿಡ್ತೀರಾ. ಏನಿದೆ ಕಂಪ್ನಿ ಕ್ಲೈಮ್ ಮಾಡಿದೆ ಆ ರೇಂಜನ್ನು ಖಂಡಿತವಾಗ್ಲೂ ತೊಗೋಬೋದು. ಆದರೆ ಅದು ಓಡಿಸೋಕ್ಕೆ ಅಗ್ರೆಸಿವ್ ಆಗೆಲ್ಲ ಓಡಿಸಿದ್ರೆ ಅದನ್ನೂ ಆಗಲ್ಲ. ಸೊ ನಾರ್ಮಲ್ ಆಗಿ ಒಂದು ಎಲೆಕ್ಟ್ರಿಕಲ್ ಗಾಡಿನ ಯಾವ ರೇಂಜಲ್ಲಿ ಓಡಿಸಿದ್ರೆ ಆ ರೇಂಜಲ್ಲಿ ಓಡಿಸಿದ್ರೆ ಖಂಡಿತವಾಗ್ಲೂ ಅವ್ರು ಏನು ಗಾಡಿ ತೊಗೊಳ್ಬೇಕಾದ್ರೆ ಪ್ರಾಮಿಸ್ ಮಾಡ್ತಾರೆ ಆ ರೇಂಜ್ ಅಂತೂ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ನಾನು. ಸೊ 400 ಕಿಲೋಮೀಟ್ರ್ 500 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ರೇಂಜ್ ಬರುತ್ತೆ ಅಂತ ಮಾತ್ರ. ಯಾವುದೇ ಕಾರಣಕ್ಕೂ ಓಲಾ ಗಾಡಿ ತೊಗೊಬೇಡಿ, ಆಮೇಲೆ ಸಖತ್ ಡಿಸಪಾಯಿಂಟ್ ಆಗಿಬಿಡ್ತೀರ ನೀವಂತೂ. ಓಲಾ ಎಲೆಕ್ಟ್ರಿಕಲ್ ಅವರು ಅವ್ರದ್ದು ಏನೇ ನ್ಯೂಸ್ ಇದ್ದರೂ ಟ್ವಿಟರಲ್ಲೇ ಹಾಕ್ತಾಯಿರ್ತಾರೆ. ಸೊ ಅದು ಸಾಫ್ಟ್ವೇರ್ ಅಪ್ಡೇಟು, ಪ್ರೈಸು, ಡಿಲಿವರಿ ಅಪ್ಡೇಟ್ಸು ಏನೇ ಇದ್ದರೂ, ಸೊ ಇದನ್ನು ಟ್ವಿಟರಲ್ಲೇ ಇರುತ್ತೆ, ಇಷ್ಟೊಂದು ರೇಂಜ್ ಬರುತ್ತೆ ಅಂತ ಖಂಡಿತ ಅಂದ್ಕೊಂಬೇಡಿ. ಸೊ ಅವರು ಹಾಕಿರ್ತಾರೆ, ಆದ್ರೂ ನಾನು ನಿಮ್ಗೊಂದು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಓಲಾ ಸ್ಕೂಟರ್ ಓನರ್ಗಳು ಮೇಯ್ನಾಗಿ ವೆಯ್ಟ್ ಮಾಡ್ತಾ ಇರೋದು MOS 3 ಅಪ್ಡೇಟ್ಗೋಸ್ಕರ. ಸೊ ಓಲಾ CEO ಭಾವೇಶ್ ಅಗ್ರವಾಲ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಸೊ ಟ್ವಿಟರ್ ಮುಖಾಂತರನೇ ಅದನ್ನು ಕನ್ಫರ್ಮ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ವೀಕು ಅಂದರೆ ನಿಮಗೆ 3ನೇ ವಾರದಲ್ಲಿ December 3ನೇ ವಾರದಲ್ಲಿ ಎಲ್ಲರಿಗೂ ರೋಲ್ ಔಟ್ ಆಗುತ್ತೆ ಅಂತ. ಅದು ಸ್ಟೇಬಲ್ ವರ್ಷನ್ನ ಅಥವಾ ಬೇಟಾ ವರ್ಷನ ಅಂತಲೂ ಕನ್ಫರ್ಮ್ ಮಾಡಿಲ್ಲ, ನೋಡೋಣ. ಯಾಕಂದರೆ ಓಲಾ ಕಂಪ್ನಿಯವರು ಕಾಗೆ ಆರಿಸೋದ್ರಲ್ಲಿ ತುಂಬ ಸ್ಪೆಷಲಿಸ್ಟ್ಗಳು. ಸೊ ನಾನಂತೂ 1 ವರ್ಷದಿಂದ ನೋಡ್ಬಿಟ್ಟಿದ್ದೀನಿ. ಸೊ ನೋಡೋಣ ಸ್ಟೇಬಲ್ ವರ್ಷನ್ ಬರುತ್ತೋ ಇಲ್ಲ ಬೇಟಾ ವರ್ಷನ್ ಕೊಡ್ತಾರೋ ಅಂತ. ಇಲ್ಲ ಅದೇ ಟೈಮಿಗೆ ಕೊಡ್ತಾರೋ ಇಲ್ಲ ಅನ್ನೋದು ಡೌಟೇ. ಸೊ ಬಂದಾಗ ಕನ್ಫರ್ಮ್ ಆಗುತ್ತೆ. ಸೊ ಅಪ್ಡೇಟ್ ನಿಮಗೂ ಸಿಗುತ್ತೆ ಓಲಾ ಗಾಡಿ ಆಲ್ರೆಡಿ ಇರೋರಿಗೂ. ಸೊ ಮುಂದೆ ತೊಗೋಬೇಕು ಓಲಾ ಗಾಡಿ ಇರೋರಿಗೂ ನಾನು ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡ್ರೆ ನಿಮ್ಮ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.